ಈ ಮುಜಿಲ್ ನಾಯಕ್ ಕ್ಷೇತ್ರಕ್ಕೆ ಅನೇಕ ಬಾರಿ ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ. ಹಿಂದೆ ಜೀರ್ಣೋದ್ಧಾರ ಆಗುವ ಮುಂಚಿನ ಒಂದು ವಾತಾವರಣವನ್ನು ಈಗ ನಾವು ನೋಡತಕ್ಕಂಥ ಒಂದು ಶಿಲಾಮಯವಾದಂಥ ದೇಗುಲವನ್ನು ನೋಡಿದಾಗ ಭಾಳ ಜಗಜಾಂತರವಾದಂಥ ವ್ಯತ್ಯಾಸವನ್ನು ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಭಾಗದ ದೈವಸ್ಥಾನ, ಇದು ನಮ್ಮೆಲ್ಲರ ಒಂದು ಕಾರ್ಣಿಕದ ಕ್ಷೇತ್ರ ಎನ್ನತಕ್ಕಂಥ ನಿಟ್ಟಿನಿಂದ ತಮ್ಮದೇ ಆದಂಥ ಕೊಡುಗೆ ಅಥವಾ ಶ್ರಮವನ್ನು ವಹಿಸುವ ಮುಖೇನ ಇದನ್ನು ಭಾಳ ಆದರ್ಶವಾಗಿ ಇವತ್ತು ರೂಪಿಸುವಂಥ ಕೆಲಸ ಆಗಿದೆ ಎನ್ನತಕ್ಕಂಥ ಮಾತನ್ನು ಭಾಳ ಸಂತೋಷದಿಂದ ಈ ಸಂದರ್ಭ ಪ್ರದೇಶದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಷ್ಟು ದೈವಸ್ಥಾನಗಳು ದೇವಸ್ಥಾನಗಳು ನಮ್ಮ ನಾಡಿನ ಉದ್ದಗಲಕ್ಕೆ ಎಲ್ಲಿ ಹೋದರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹಿರಿಯರು ನಮಗೆ ಕಟ್ಟಿಕೊಟ್ಟಂತಹ ದೈವಸ್ಥಾನಗಳು ದೇವಸ್ಥಾನಗಳು ಏನೆಲ್ಲ ಇದೆ ಅದೆಲ್ಲವನ್ನ ಕೂಡ ಪುನರ್ ನಿರ್ಮಾಣ ಮಾಡತಕ್ಕಂಥ ಇನ್ನಷ್ಟು ಜನ ಜಾಗೃತಿ ಆಗತಕ್ಕಂಥ ನಿಟ್ಟಿನಲ್ಲಿ ಒಂದು ಭಕ್ತಿಯ ಶ್ರದ್ಧೆಯ ಕೇಂದ್ರವಾಗಿ ಮಾಡತಕ್ಕಂಥ ಕೆಲಸ ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇದೆ. ಒಟ್ಟು ಸಮಾಜ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ಕೊಡುವಂತಹದ್ದನ್ನು ಕಾಣ್ತಾ ಇದ್ದೇವೆ. ಹಿಂದಾನಗಳನ್ನ ದೈವಸ್ಥಾನಗಳನ್ನು ನಡೆಸ್ಕೊಂಡು ಬಂದಂತ ಕುಟುಂಬದ ಜೊತೆಗೆ ಊರಿನ ಎಲ್ಲರೂ ಸೇರುವುದರಿಂದ ಈ ರೀತಿಯ ಒಂದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಆದರ್ಶವಾದಂತಹ ಕೆಲಸ ಮುಜಿಲ್ ನಾಯಕ್ ಕ್ಷೇತ್ರದಲ್ಲಿ ಆಗಿದೆ ಎನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಯಿ ಅಥವಾ ಸಮಾಜದ ಸ್ವಸ್ಥ ಸಮಾಜದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರಗಳು ಅತ್ಯಂತ ಪರಿಣಾಮಕಾರಿಯಾದಂತಹ ಪಾತ್ರವನ್ನು ನಿರ್ವಹಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಸಮಾಜದಲ್ಲಿ ಕ್ರಿಯಾಶೀಲರನ್ನಾಗಿ ತೊಡಗಿಸುವುದರ ಜೊತೆಗೆ ರಾಷ್ಟ್ರದ ಮುಖ್ಯ ವಾಹಿನಿಯಲ್ಲಿ ಅತ್ಯಂತ ಜವಾಬ್ದಾರಿತವಾಗಿ ತೊಡಗಿಸಿಕೊಳ್ತಕ್ಕಂಥ ಪ್ರಕ್ರಿಯೆಗೆ ಶಿಕ್ಷಣ ಕಾರಣ ಆದರೆ ಬಹುಶಃ ಈ ಕಾಲಘಟ್ಟದಲ್ಲಿ ಅತ್ಯಂತ ಅಪರೂಪ ಆಗತಕ್ಕಂಥ ಪ್ರೀತಿ ವಿಶ್ವಾಸ ಸಹೋದರತೆ ಮತ್ತು ಸಹಬಾಳ್ವೆಯ ಮಾನವೀಯ ಮೌಲ್ಯಗಳ ಕೊರತೆ ಇವತ್ತು ನಮ್ಮ ಸಮಾಜದಲ್ಲಿ ಎದ್ದು ಕಾಣ್ತಾ ಇದೆ. ಅದನ್ನು ತುಂಬತಕ್ಕಂಥ ಒಂದು ಒಳ್ಳೆ ಕೆಲಸ ಆಗುದಿದ್ರೆ ಅದು ಧಾರ್ಮಿಕ ಕ್ಷೇತ್ರಗಳಿಂದ ಆಗ್ತದೆ. ನಮ್ಮ ಮನಸ್ಸಿನ ಒಳಗೆ ಅಸೂಯೆ ಇರ್ಬೋದು ಅಥವಾ ಪ್ರತೀಕಾರ ಇರ್ಬೋದು, ಇನ್ನಿಂತಹ ಅನೇಕ ಸಾಮಾಜಿಕ ಪಿಡುಗುಗಳು ನಮ್ಮಿಂದ ದೂರ ಆಗಬೇಕಾದ್ರೆ, ಮನಸ್ಸು ಶುದ್ಧ ಆಗಬೇಕಾದ್ರೆ ನಾವು ನಂಬತಕ್ಕಂಥ ದೈವಸ್ಥಾನದಲ್ಲಿ ಅಥವಾ ದೇವಸ್ಥಾನದ ಮುಂದೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಂತಾಗ ಮಾತ್ರ ಅದನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.